Hello friends, welcome to my channel. Friends, ivattin video alli nanu nimellargu paapugalige hege naavu brush maadisbeku anta tilisikodta idini. So yavaginda brush maadodike start maadbeku matte yav yav tara brush gal options ide yav yav age alli adu swalpa details kodtini matte ivaga nanu GN ge yavadu brush use maartidini adu tilisikodtini. GN ge ivaga nanu LuvLAP du joy baby sonic electric toothbrush use maartidini. Guys, first nanu yavaginda brush maadakke start maadbeku andre paapugalige neevu so avarge ond hall yavaga bara ಸ್ಟಾರ್ಟ್ ಮಾಡತ್ತೆ ನಮ್ಗೆ ಅವಾಗಲೇ ಹೇಳಿದ್ರು ಡಾಕ್ಟರು ಬ್ರಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಸೊ ಜಿಯನ್ಗೆ ಆಲ್ಮೋಸ್ಟ್ ಒಂದು ಎರಡಲ್ಲಿ ಒಟ್ಟಿಗೆ ಬಂತು. ಎರಡಲ್ಲಿ ಬಂದಿದ ತಕ್ಷಣ ನಾವು ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಸಾಫ್ಟ್ ಆಗಿರೋದು ಬರುತ್ತೆ ಆ ಏಜಲ್ಲಿ ಬ್ರಷ್ ಮಾಡೋದಕ್ಕೆ. ಸೊ ಆ ಥರದನ್ನ ನೀವು ಬೈ ಮಾಡಬೇಕು. ಅಂದರೆ ನಿಮಗೆ ಎಷ್ಟೊಂದು ಆನ್ಲೈನಲ್ಲೂ ಸಿಗುತ್ತೆ ಮತ್ತು ನಾರ್ಮಲ್ ಶಾಪ್ಗಳಲ್ಲೂ ಸಿಗುತ್ತೆ. ಲವ್ಲ್ಯಾಪಲ್ಲೂ ಕೂಡ ತುಂಬ ಆಪ್ಷನ್ಸ್ ಇದೆ ನಿಮಗೆ. ಸೊ ನೀವು ನೋಡಿ ಬೈ ಮಾಡ್ಬೋದು. ಹಾಂ, ಮತ್ತು ನೀವು ಪೇಸ್ಟು ಅಷ್ಟೇ, ಯಾಕೆಂದರೆ ಅವ್ರಿಗಿನ್ನ ನಮ್ಮ ಥರ ಬ್ರಷ್ ಆದಮೇಲೆ ಹೊರಗಡೆ ಉಗಿಯೋದೆಲ್ಲ ಬರೋದಿಲ್ಲ. ಸೊ ಅದಕ್ಕೆ ಪೇಸ್ಟು ಅಷ್ಟೇ ಸ್ಪೆಷಲ್ಲಾಗಿ ಪಾಪುಗಳಿಗೆ ಅಂತಲೇ ಮಾಡಿರ್ತಾರೆ ಸ್ಟ್ರಾಬೆರಿ ಫ್ಲೇವರ್ದು. ಅದು ತಿಂದರೂ ಕೂಡ ಏನಾಗಲ್ಲ ಅವ್ರು ನುಂಗಿದ್ರು. ಸೊ ಅದನ್ನು ನಾವು ಜಿಯನ್ಗೆ ಯೂಸ್ ಮಾಡ್ತಿದ್ವಿ. ನಾವು ಅವನಿಗೆ ಚೀಕು ಬ್ರ್ಯಾಂಡ್ ಯೂಸ್ ಮಾಡ್ತಿದ್ವಿ. ಸೊ ಅದನ್ನೇ ಅವನು ಇಷ್ಟಪಟ್ಟು ಬ್ರಷ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿತ್ತು ತುಂಬ. ಸೊ ಅದಾದಮೇಲೆ ನಾವು ಹಂಗೆ ಚೇಂಜ್ ಮಾಡ್ತಾ ಬಂದ್ವಿ ಅವನಿಗೆ ಬ್ರಷ್ಗಳನ್ನ. ಸೊ ಇವಾಗ ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಏನಂದರೆ ಈ ಬ್ರಷ್ ಏನಕ್ಕೆ ಇವಾಗ ನಾನು ಯೂಸ್ ಮಾಡ್ತಿದ್ದೀನಿ ಅಂದರೆ ಇದು ಏನಕ್ಕೆ ಅಂದರೆ ಇದನ್ನು ಡಿಸೈನ್ ಮಾಡಿರೋದೇ ಫನ್ಗೋಸ್ಕರ. ಸೊ ತುಂಬ ಫನ್ ಆಗಿದೆ ಇದು. ಸೊ ಅವ್ನು ಬ್ರಷ್ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಲೈಟ್ ಬರ್ತಿರುತ್ತೆ. ಸೊ ಅದೊಂಥರ ಅವನಿಗೆ ಎಂಗೇಜಿಂಗ್ ಆಗಿ ಫೀಲ್ ಆಗುತ್ತೆ ಮತ್ತು ತುಂಬ ಎಂಜಾಯ್ ಮಾಡ್ತಾನೆ ಅವನು ಅದನ್ನು. ಅದಕ್ಕೆ ಇವಾಗ ಸ್ವಲ್ಪ ಅವನಿಗೆಲ್ಲ ಗೊತ್ತಾಗುತ್ತೆ ಈ ಥರದ್ದೆಲ್ಲ ಅವ್ನಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಇವಾಗ ಇದನ್ನು ಯೂಸ್ ಮಾಡ್ತಿದ್ದೀನಿ. ಅಂದರೆ ಇದು ಚಿಕ್ಕ ಚಿಕ್ಕ ಪಾಪುಗಳದ್ದು ಚಿಕ್ಕ ಚಿಕ್ಕ ಬಾಯಿಗೋಸ್ಕರ ಅಂತಲೇ ಮಾಡಿರೋದು. ಸೊ ಅಷ್ಟು ಪುಟ್ತಾ ಇದೆ. ಅಂದರೆ ಬ್ರಷ್ಷು ನಿಮಗೆ ಬೇಬಿದು ಹಲ್ಗಳನ್ನ ನೀಟಾಗಿ ಕ್ಲೀನ್ ಮಾಡೋದ್ರ ಜೊತೆಗೆ ಮಸಾಜ್ ಮಾಡುತ್ತೆ ಗಮ್ಸ್ನ. ಸೊ 18,000 ಡೆಲಿಕೇಟ್ ವೈಬ್ರೇಷನ್ ಪರ್ ಮಿನಿಟ್ ಇದೆ. ಸೊ ಅದೇನು ಮಾಡುತ್ತೆ ಅಂದರೆ ನಿಮ್ಮ ಪಾಪುಗಳಿಗೆ ಹಲ್ಲಲ್ಲಿ ಏನಾದರೂ ಪ್ಲೇಕ್ ಆಗೋದು ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎರಡು ರೀಪ್ಲೇಸಬಲ್ ಬ್ರಷ್ ಬರುತ್ತೆ. ನಿಮ್ಮ ಬೇಬಿ ಏಜ್ ಪ್ರಕಾರ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಸೆವೆನ್ ವಾಟರ್ ಪ್ರೂಫ್. ಸೊ ಇದು ಬಾತ್ ಮಾಡಬೇಕಾದ್ರೂ ಒದ್ದೆ ಆಗುತ್ತೆ. ಸೊ ಆ ಥರದ್ದೆಲ್ಲ ಏನಾಗಲ್ಲ ಮತ್ತು ಇಡೋದಕ್ಕೂ ಕೂಡ ತುಂಬ ಈಸಿ. ಸೊ ಸಡನ್ನಾಗಿ ಏನಾದರೂ ಅಟ್ಯಾಕ್ ಆಗುತ್ತೆ ಡರ್ಟಿ ಆಗುತ್ತೆ ಅಂತ ಆ ಥರದ್ದೆಲ್ಲ ಏನು ಭಯ ಇಲ್ಲ. ಸೊ ಅಷ್ಟು ಆರಾಮಾಗಿ ನೀವು ಬ್ರಷ್ನ ಇಡ್ಬೋದು. ಇದು ಇಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗಿದೆ. ಸ್ವಲ್ಪ ಜಿಯನ್ನು ದೊಡ್ಡೋನ್ ಆಗ್ತಾ ಆಗ್ತಾ ಅವ್ನು ಕೂಡ ಈಸಿ ಆಗುತ್ತೆ ಈ ಥರ ಬ್ರಷ್ಗಳನ್ನ ಕೊಡೋದ್ರಿಂದ. ಮತ್ತು ಆನ್ ಆ್ಯಂಡ್ ಆಫ್ ಬಟನ್ ಇರೋದ್ರಿಂದ ಅದು ಕೂಡ ಸ್ವಲ್ಪ ಈಸಿನೇ ಯೂಸ್ ಮಾಡೋದಕ್ಕೆ. ಮತ್ತು ಆರಾಮಾಗಿ ಅವರು ಬ್ರಷ್ ಮಾಡಬೇಕಾದ್ರೆ ಮಸಾಜ್ ಕೂಡ ಮಾಡ್ತಿರುತ್ತೆ ಗಮ್ಸ್ಗೆ. ಅದು ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಏನಂದರೆ ಇದರಲ್ಲಿ ನಿಮಗೆ 2 ನಿಮಿಷಗಳ ಕಾಲ LED ಲೈಟ್ ಟೈಮರ್ ಇದೆ ವಿತ್ 30 ಸೆಕೆಂಡ್ ಪಲ್ಸ್. ಸೊ ಇದು ನಿಮ್ಮ ಪಾಪುಗಳಿಗೆ ಅಥವಾ ನಿಮ್ದು ಏನು ಬೆಳೀತಿರ್ತಾರೆ ಮಕ್ಕಳಿಗೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಬ್ರಷಿಂಗ್ ಹ್ಯಾಬಿಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ. ಏನಂದರೆ ಇದಕ್ಕೆ 1 ಇಯರ್ ವಾರಂಟಿ ಬರುತ್ತೆ. ಅದು ತುಂಬ ಚೆನ್ನಾಗಿದೆ. ಬಟ್ ಬ್ಯಾಟ್ರಿ ನಾವು ಸಪ್ರೇಟಾಗಿ ಬೈ ಮಾಡಬೇಕು. ಸೊ ಅದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಬ್ಯಾಟ್ರಿನೂ ಕೊಟ್ಟಿದ್ರೆ ನನಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಗೊತ್ತಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ. ಸೊ ಅದು ಸ್ವಲ್ಪ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಈ ಬ್ರಷ್ದು ಬೇರೆ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಜಿಯನ್ ಕೂಡ ತುಂಬ ಎಂಜಾಯ್ ಮಾಡ್ತಾನೆ ಇದು. ಫ್ರೆಂಡ್ಸ್, ಏನಂದರೆ ಮಕ್ಕಳುಗಳಿಗೆ ಹಲ್ಲು ಹುಟ್ಟಿದ ತಕ್ಷಣ ಬ್ರಷ್ ಏನಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ನಂಗೆ ಡಾಕ್ಟರ್ ಹೇಳಿದ್ದೇನೆಂದರೆ, ಸೊ ಏನಾದರೂ ತಿಂತಿರ್ತಾರೆ ಅವರು, ಅದರಿಂದ ಹಲ್ಲುಗಳು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವೇನು ಮಾಡ್ತೀವಿ, ಒಂದಲ್ಲೂ ಎರಡಲ್ಲೂ ಬಂದಾಗ ಏನು ಬ್ರಷೇ ಮಾಡೋದಕ್ಕೆ ಹೋಗೋದಿಲ್ಲ, ಬಿಟ್ಬಿಡ್ತೀವಿ. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ನನಗಂತೂ ಜಿಯನ್ಗೆ ಒಂದು ಹಲ್ಲಾಗ ಬರೋಕ್ಕೆ ಡಾಕ್ಟರ್ ಯಾವಾಗ ನೋಡಿದ್ರು ಅವಾಗಲೇ ಹೇಳಿದ್ರು ಬರ್ಕೊಟ್ರು, ಸೊ ನೀವು ಬ್ರಷ್ಷು ಎಲ್ಲ ತೊಗೊಳ್ಳಿ ಹೊಸದಾಗಿ, ಟೂತ್ಪೇಸ್ಟ್ ಹೊಸದಾಗಿ ತೊಗೊಳ್ಳಿ ಅಂತ. ಸೊ ಅವಾಗಿಂದ ನಾವು ಬ್ರಷ್ ಮಾಡಿಸ್ತಾ ಬಂದಿವಿ. ಜಿಯನ್ಗೆ ಹಲ್ಲುಗಳು ತುಂಬ ಚೆನ್ನಾಗಿದೆ. ಅದರಲ್ಲಿ ಇವಾಗಂತೂ ತುಂಬ ಜಾಸ್ತಿ ಅದ್ವೈದತೆ ಅಂತಲೇ. ಸೊ ಇವಾಗಂತೂ ಎರಡೆರಡು ಸರಿ ಬ್ರಷ್ ಮಾಡಿಸ್ತೀವಿ ನಾವು ಅವನಿಗೆ. ಬ್ರಷ್ಗಳಲ್ಲೂ ಕೂಡ ಅದಕ್ಕೆ ತುಂಬ ಆಪ್ಷನ್ ಸಿಗುತ್ತೆ. ಬೇಬಿ ಏಜ್ ಪ್ರಕಾರ 9 ಮಂತ್ಸ್ಗಾಗಿರ್ಬೋದು, 18 ಮಂತ್ಸ್ಗಾಗಿರ್ಬೋದು, 2 ಇಯರ್ ಆಗಿರ್ಬೋದು, 2+ ಇಯರ್ಸ್ಗಾಗಿರ್ಬೋದು. ಸೊ ಈ ಥರ ತುಂಬ ಆಪ್ಷನ್ ಸಿಗುತ್ತೆ. ಇದನ್ನು ನಾನು ಏನಂದರೆ 2 ವರ್ಷ ಆದಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈ ಥರದ್ದು. ಸೊ ಇದು ತುಂಬ ಚೆನ್ನಾಗಿರುತ್ತೆ 2 ವರ್ಷ ಆದಮೇಲೆ, ಯಾಕೆಂದರೆ ಅವ್ರಿಗೆ LED ಲೈಟ್ ಎಲ್ಲ ಎಂಜಾಯ್ ಮಾಡೋದ್ರಿಂದ. ಸೊ 2 ವರ್ಷ ಆದಮೇಲೆ ಚೆನ್ನಾಗಿರುತ್ತೆ ಇದು. ಫ್ರೆಂಡ್ಸ್, ಇದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬ್ರಷ್ದು, ಚೆಕ್ ಮಾಡ್ಬೋದು. ಹಾಗೆ ನಿಮಗೆ LuvLAP.com ಅಲ್ಲಿ ಮತ್ತು ಅಮೆಝಾನಲ್ಲಿ ಕೂಡ ಇದು ಸಿಗುತ್ತೆ. ಫ್ರೆಂಡ್ಸ್, ಏನಂದರೆ, ಸೊ ನಾನು ಅವಾಗಲೇ ಹೇಳಿದೆ ಚೀಕುದು ತುಂಬ ಚೆನ್ನಾಗಿರುತ್ತೆ ಟೂತ್ಪೇಸ್ಟು. ಸೊ ಜಿಯನ್ ನಾವು ಇನ್ನೂ ಅದನ್ನೇ ಯೂಸ್ ಮಾಡ್ತಿರೋದು. ಫಸ್ಟು ಸ್ಟ್ರಾಬೆರಿ ಫ್ಲೇವರ್ದು, ಬಟ್ ಇವಾಗ ಬೇರೆ ಫ್ಲೇವರ್ದು ಯೂಸ್ ಮಾಡ್ತಿದ್ವಿ. ಅದು ಚೆನ್ನಾಗಿರುತ್ತೆ, ನೀವು ಅದು ಕೂಡ ಟ್ರೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ. ನಮಸ್ಕಾರ. Thank you.